ಬುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರಿಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಆದೇಶ ಜಾರಿಯಾಗುತ್ತೆ. ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಎಂಬುವರು ಖಾಸಗಿ ದೂರನ್ನ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲು ಮಾಡಿದ್ರು. ಈ ಖಾಸಗಿ ದೂರನ್ನ ಮಾನ್ಯ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಹೊತ್ತುಗಳಲ್ಲಿ ಆದೇಶ ಹೊರಕ್ಕೆ ಬರುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶವನ್ನ ಪ್ರಕಟ ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಬರುತ್ತೆ. ಈಗಾಗಲೇ ದಾಖಲೆಗಳನ್ನು ಕೊಟ್ಟಿದ್ರು, ವಾದವನ್ನು ಕೂಡ ಆಲಿಸಲಾಗಿತ್ತು. ಆ ನಂತರದಲ್ಲಿ ಖಾಸಗಿ ದೂರನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದರ ವಿಷಯವಾಗಿ ಆದೇಶ ಬರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಖಾಸಗಿ ದೂರನ್ನ ಒಪ್ಕೋಬೇಕಾ ಬೇಡವಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂತಹ ಆದೇಶದ ವಿಷಯವಾಗಿ. ದಿವ್ಯ, ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಏನು ಆರೋಪ ಇದೆ ಒಂದು ಮೂಡ ಪ್ರಕರಣದ ವಿಚಾರದಲ್ಲಿ, ಅದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಆ ಒಂದು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಂತ ದೂರಿನ ವಿಚಾರವಾಗಿ ಮತ್ತೆ ಕೋರ್ಟ್ ಮೊರೆ ಹೋಗುವುದು ಕೂಡ, ಈ ಸಂದರ್ಭದಲ್ಲಿ ವಿಚಾರಣೆಯನ್ನು ಕೂಡ ತೆಗೆದುಕೊಳ್ಬೇಕಾ ಬೇಡುವ ಒಂದು ಅರ್ಜಿಯನ್ನ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಒಂದು ರೀತಿಯಲ್ಲಿ ಆದೇಶ ಪ್ರಕಟ ಆಗುತ್ತೆ. ಒಂದು ವೇಳೆ ಏನಾದ್ರೂ ಆ ಒಂದು ಅರ್ಜಿಯನ್ನ ವಿಚಾರಣೆಗೆ ತೆಗೆದುಕೊಳ್ಳೋದಾದ್ರೆ ನಿಜವಾಗಿ ಕೂಡ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ನ್ಯಾಯಾಲಯದ ಒಂದು ಆದೇಶ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮೂಲಗಳ ಪ್ರಕಾರ ಈಗಾಗಲೇ ಆ ಒಂದು ಅಲಂಪಾಷ ಅವರು ಕೂಡ ಒಂದು ರೀತಿಯಲ್ಲಿ ನ್ಯಾಯಾಧೀಶರ ಬಳಿ ನಿಂತಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಅಂದ್ರೆ ನಾನು ಸರ್ಕಾರದ ಪರವಾಗಿ ನಾನು ವಿಚಾರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಲಂಪಾಷ ಅವರು ಕೂಡ ಒಂದು ರೀತಿಯಲ್ಲಿ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು. ಈ ನಡುವೆ ಇವತ್ತು ಆ ಒಂದು ಟಿಜೆ ಅಬ್ರಾಮ್ ಅವರು ಕೂಡ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ನನ್ನ ಅರ್ಜಿ ವಿಚಾರಣೆಯನ್ನ ಮಾಡಬೇಕು ಅಂತ ಕೂಡ ನ್ಯಾಯಾಲಯದ ಮುಂದೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರ ಒಂದು ದೂರೇನಿತ್ತು ಅದರ ಒಂದು ವಿಚಾರಣೆ ಕೂಡ ತಗೋಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಇವತ್ತು ಆದೇಶ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಆಗುವಂತದ್ದು. ಒಂದು ವೇಳೆ ಏನಾದ್ರೂ ಅದನ್ನ ಸ್ವೀಕಾರ ಮಾಡದೆ ಆದ್ರೆ ಆ ಒಂದು ಅರ್ಜಿಯನ್ನು ವಿಚಾರಣೆ ಕೈಗೆತ್ಕೊಳ್ತೀವಿ ಅಂತ ಹೇಳೋದಾದ್ರೆ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ. ಇಲ್ಲದೇ ಇದ್ರೆ ಎಲ್ಲೋ ಒಂದ್ ಕಡೆ ಅದನ್ನು ರಿಜೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯಲ್ಲಿ ರಿಲೀಫ್ ಸಿಗ್ಬಹುದು. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಇನ್ನೇನು ಕೆಲವೇ ಕ್ಷಣಗಳಿಗೆ ಗೊತ್ತಾಗುತ್ತೆ. ಇವತ್ತಿನ ಆದೇಶದ ಒಂದು ಪ್ರಕಾರವೇ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಕೂಡ ನಡೆದುಕೊಳ್ಳುವಂತಹ ಸಾಧ್ಯತೆ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ವಿಚಾರವಾಗಿ ಇನ್ನೂ ಕೂಡ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ನ್ಯಾಯಾಲಯದ ಆದೇಶವನ್ನು ಕೂಡ ನೋಡಿಕೊಂಡು ಈ ಮುಂದಿನ ಹೆಜ್ಜೆಯನ್ನು ಹಿಡಿಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಇವತ್ತಿನ ಇನ್ನೇನೋ ಕೆಲವೇ ಕ್ಷಣಗಳಲ್ಲೇ ಪ್ರಕಟಾಗುವಂತಹ ಆದೇಶ ಏನಿದೆ ಅದು ಒಂದು ರೀತಿಯ ಮೂಲ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.